ಈಗ ಮುಖ್ಯಮಂತ್ರಿಗಳು ಮಾತನಾಡಿರುವುದು ಗೊತ್ತಾಗ್ತಾ ಇದೆ ಸ್ಯಾಂಟ್ರೋ ರವಿ ನಂಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಳೆದ 20 ವರ್ಷಗಳಿಂದ ರಾಜಕಾರಣಿಗಳ ಜೊತೆಗೆ ರವಿ ನಂಟು ಓ ಬಹಳ ಇಂಟರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದು ಬಹಳ ಬಹಳ ಇಂಟರೆಸ್ಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದಕ್ಕೆ ಅವರು ಮಾತಾಡಿರೋದನ್ನ ಹಾಕಿದೆ ಸುಮ್ಮನೆ ಹಂಗ ಅಂದು ಅಂತ ಅನ್ಬಿಟ್ರೆ ಸಮಸ್ಯೆ ಆಗಲ್ಲ ಪರಿಹಾರ ಆಗಲ್ಲ ಸದ್ಯ ದೂರು ಆಧರಿಸಿ ನಿಷ್ಪಕ್ಷಪಾತವಾದಂತ ತನಿಖೆ ನಡೆಸುತ್ತೇವೆ ಅಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಆಡಿಯೋ ವಿಡಿಯೋ ಬಿಡುಗಡೆ ವಿಚಾರ ಇಟ್ಕೊಂಡು ತನಿಖೆ ಮಾಡ್ತೀವಿ ನಾವು ಆತನನ್ನ ಬಂಧಿಸಿ ಆತನ ಹೇಳಿಕೆಯ ಮೇಲೆ ತನಿಖೆ ಮಾಡ್ತೀವಿ 20 ವರ್ಷದ ಎಲ್ಲ ಪ್ರಕರಣಗಳನ್ನು ತನಿಖೆ ನಡೆಸುವುದಕ್ಕೆ ಸೂಚನೆ ಮೈಸೂರು ಪೊಲೀಸ್ ಆಯುಕ್ತ ರಮೇಶ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಷ್ಪಕ್ಷಪಾತವಾದ ತನಿಖೆ ನಡೆಸುತ್ತೀವಿ ಅಂದಿದ್ದಾರೆ ಈಗ 20 ವರ್ಷ ಅವಧಿಯಲ್ಲಿ ಆಗಿಲ್ಲ ಆದರೆ ಈ ಬಾರಿ ಈ ಕಂಪ್ಲೇಂಟ್ ಅನ್ನು ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ನಾವು ಏನೇನು ಅಪರಾಧ ಹಿಂದಿನ ಎಲ್ಲ ಕೇಸುಗಳನ್ನು ಕೂಡ ತನಿಖೆ ಮಾಡ್ತೀವಿ ಒಂದೇ ಕೇಸ್ ಅಲ್ಲ ಎಲ್ಲ ತನಿಖೆ ಮಾಡಿ ಅವನಿಗೆ ಏನು ಶಿಕ್ಷೆ ಕೊಡಿಸ್ತೀವಿ ತನಿಖೆ ಮಾಡಿ ಯಾರ ಜೊತೆ ಹಿಂದಿನ ಚೀಫ್ ಮಿನಿಸ್ಟರ್ ನಮ್ ಎಲ್ಲರ ಜೊತೆ ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಈ ತರ ಎಲೆಕ್ಟ್ರಾನಿಕ್ ಇದರಲ್ಲಿ ವಾಟ್ಸಪ್ ಅಲ್ಲಿ ಏನು ಬೇಕಾದ್ರೆ ಮಾಡಬಹುದು ನಾನು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಏನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಮಾಡಕ್ ಬರ್ತದೆ ಆದ್ರೆ ಅದು ಮುಖ್ಯ ಅಲ್ಲ ಫಿಸಿಕಲಿ ಏನು ಮಾಡಿದ್ದಾನೆ ಯಾವ ಯಾವ ವಿಷಯದಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಏನು ಮಾಡಿದ್ದಾನೆ ವಿವರವಾದಂಥ ತನಿಖೆ ಆದಾಗ ನಿಜವಾದಂಥ ಬಣ್ಣ ಬಯಲಾಗುತ್ತೆ ಆ ರೀತಿ ತನಿಖೆ ಮಾಡೋದು ಇಲ್ಲ ಇಲ್ಲ ಕರೆಕ್ಟ್ ಸರ್ ಅಥವಾ ನೀವು ಇನ್ವೆಸ್ಟಿಗೇಷನ್ ಹೇಳೋದಿಷ್ಟೇ ನಿಖರವಾಗಿ ತನಿಖೆಯನ್ನು ಮಾಡಿಸ್ತೇವೆ ಹಿಂದಿನ ಕೇಸ್ ಸಮೇತವಾಗಿ ಮಾಡಿಸ್ತೇವೆ ಅವನ ಕನೆಕ್ಷನ್ನು ಕೂಡ ತನಿಖೆ ಮಾಡಿಸ್ತೇವೆ ಇದರಲ್ಲಿ ಯಾರನ್ನೂ ಕೂಡ ಬಚಾವ್ ಮಾಡುವಂತಹ ಪ್ರಶ್ನೆನೇ ಇಲ್ಲ ಎಲ್ಲವೂ ಕೂಡ ಹೊರಗೆ ಬರಲಿ ಅಂತ ನಂದು ಕೂಡ ಇಚ್ಛೆ ಇಲ್ಲ ಕೊನೆಯದಾಗಿ ಸರ್ ವಿಪಕ್ಷಗಳು ಇದನ್ನ ಅಸ್ತ್ರವಾಗಿ ಬಳಸ್ತಾ ಇದಾವ ಪ್ರತಿದಿನ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗ್ತಾ ಇದೆಯಾ ಇದು ಅಂತ ವಿಪಕ್ಷಗಳ ಜೊತೆಗೂ ಒಂದು ಸಂಪರ್ಕ ಇದೆ ವಿಪಕ್ಷ ನಾಯಕರ ಜೊತೆಗೂ ಸಂಪರ್ಕ ಇದೆ 20 ವರ್ಷದಿಂದ ಇರುವಂತಹ ಎಲ್ಲ ರಾಜಕಾರಣಿಗಳ ಸಂಪರ್ಕ ಇದೆ ಆದ್ರಿಂದ ಇವತ್ತು ಆ ತನಿಖೆಯಲ್ಲಿ ಏನೇನು ಬರ್ತದೆ ಆಧಾರಗಳ ಮೇಲೆ ಮಾಡಬೇಕಲ್ಲ ಸರಿ ಆಧಾರಗಳ ಮೇಲೆ ಸಂಪೂರ್ಣ ತನಿಖೆ ಮಾಡಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನ ಒಂದು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸೋಣ ಐ ವಿಲ್ ಟೇಕ್ ಒನ್ ಮಿನಿಟ್ 20 ವರ್ಷದಿಂದ ಯಾರ ಜೊತೆಗೆ ಸಂಪರ್ಕದಲ್ಲಿದ್ದಾನೆ ಅದನ್ನೆಲ್ಲ ನಾವು ಪತ್ತೆ ಹಚ್ತೀವಿ ಅಂತ ಇದರ ಮೂಲಕ 2023ರಲ್ಲಿ ನಾವಿದ್ದೀವಲ್ಲ 20 ವರ್ಷ ಅಂದರೆ ಯಾವಾಗ 2003 ಅಂದರೆ ಕಾಂಗ್ರೆಸ್ಸು ಜೆ ಡಿ ಎಸ್ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ದರು ಎಸ್ ಎಂ ಕೃಷ್ಣ ಅದಾದ ನಂತರದಲ್ಲಿ ಯಾರ್ಯಾರಾಗಿದ್ದರು ಓ ಅದಕ್ಕಿಂತ ಮುಂಚೆನೂ ತಗೊಳ್ತಾರೆ ಇವರು ಧರ್ಮ್ ಸಿಂಗ್ ಅವರ ಆದಿಯಾಗ ಬಹುಶಃ ಪಾಪ ಅವ್ರು ನಮ್ಮ ಜೊತೆಗಿಲ್ಲ ಮುಖ್ಯವಾಗಿ ಎಸ್ ಎಂ ಕೃಷ್ಣ ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ಸಿದ್ದರಾಮಯ್ಯ ಈಗ ಬೊಮ್ಮಾಯಿ ಅಂದರೆ ಇದು ಒಂದು ರೀತಿ ಒಂದು ಕಲ್ಲಲ್ಲಿ ಎರಡೆರಡು ಹಕ್ಕಿಯನ್ನು ಹೊಡೆಯುವ ಪ್ರಯತ್ನ ಮುಖ್ಯಮಂತ್ರಿಗಳಿಂದ ಏ ಇವಾಗಿಂದ ಯಾಕ್ರಿ ಏನು ಇವಾಗಿನ ಚಾಟ್ ಇಟ್ಕೊಂಡು ಮಾತಾಡ್ತೀರಿ ಎಲೆಕ್ಟ್ರಾನಿಕಲ್ಲಿ ಏನು ಬೇಕಾದರೂ ಮ್ಯಾನಿಪುಲೇಟ್ ಮಾಡ್ಬೋದು 20 ಇಯರ್ಸಿಂದ ನಾವು ತನಿಖೆ ನಡೆಸ್ತೀವಿ ಯಾವ್ಯಾವ ಮಿನಿಸ್ಟ್ರಿಗಳಿದ್ರು ಅನ್ನೋ ಮೂಲಕ ಇಡೀ ಪ್ರಕರಣಕ್ಕೆ ಒಂದು ಇನ್ನೊಂದು ಆಯಾಮ ಕೊಡುವ ಪ್ರಯತ್ನ ಮುಖ್ಯಮಂತ್ರಿಗಳದ್ದು ಅನುಮಾನ ಬೇಡ ನಿಮಗೆ ನೀವೆಲ್ಲರೂ ಬರ್ತೀರಿ ನಿಮ್ಮೆಲ್ಲರ ಹೆಸರು ಸಿಕ್ಕಾಕೊಳ್ತೀರಿ ಅನ್ನುವ ಉದ್ದೇಶ ಆಯಿತು ದಟ್ಸ್ ಆಲ್